जय जय बाबू के जय बाबू के बिकल बिकल लिटिल स्टार जय जय बाबू सुपरस्टार ನನ್ನ ರಿಕ್ವೆಸ್ಟ್ ನನ್ನ ಮನವಿ ಮಾಡಿ ಅವರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ನನ್ನಿಂದ ತೊಂದರೆ ಆಗಿದ್ದಕ್ಕೆ ನನಗೆ ಕ್ಷಮೆ ಕೊಡಿ ಕ್ಷಮೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೇಳಿ ಸರ್ ನಾಮಪತ್ರ ಹಾಕಿದಿರಾ ಒಂದು ನಾಮಪತ್ರ ಹಾಕಿದಿನಿ ಇಂಡಿಪೆಂಡೆಂಟ್ ಹಾಕಿದಿನಿ ಈಗ ನಿಮ್ಮ ಮಿಸ್ಸಸ್ ಕೂಡ ಹಾಕಿದ್ರು ಮನೆ ಇಂಡಿಪೆಂಡೆಂಟ್ ಯಾರು ವಾಪಸ್ ತಗೋತೀರಾ ಇದರಲ್ಲಿ ನೋಡೋಣ ಇದು ಸ್ಕೂಟ್ನಿಯಲ್ಲಿ ಏನಾಗುತ್ತೆ ನೋಡೋಣ ಡೌಟ್ ಇದೆ ನಿಮ್ಮ ಮಿಸ್ಸಸ್ ಸ್ವಲ್ಪ ಏನು ಡೌಟ್ ಇಲ್ಲ ಎಲ್ಲರೂ ಏನೇನೋ ಕಥೆಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಎರಡು ಎರಡು ಇಂಡಿಪೆಂಡೆಂಟ್ ಹಾಕಿದಿನಿ ಈಗ ವೈಫ್ ಇದೆ ನಿಮ್ಮದು ಇದೆ ನಿಮ್ಮಿಬ್ರಲ್ಲಿ ಸ್ಕ್ರೂಟಿನಿ ಆದ ನಂತರ ಯಾರಾದರೂ ವಾಪಸ್ ತಗೊಂಡ್ಬೇಕು ಅಂತ ಮಾತುಕತೆ ಆಗಿರುತ್ತೆ ಒಂದು ತಕೊಳ್ತೀವಿ ಯಾರದು ಮೋಸ್ಟ್ಲಿ ನಂದು ಇಲ್ಲ ಅಂದ್ರೆ ನನ್ನ ಮಿಸ್ಸರ್ದು ಇಬ್ಬರದಲ್ಲಿ ಯಾರಾದರೂ ಒಂದು ವಾಪಸ್ ತಗೊಳ್ತೀವಿ ಸರ್ ಈಗ ನೀವು ಜೆಡಿಎಸ್ ಅಂದನು ಕೂಡ ನಾಮಪತ್ರ ಸಲ್ಲಿಸಿದ ಅಂತ ಗೊತ್ತಾಯ್ತು ಹೆಸರು ಮೆನ್ಷನ್ ಮಾಡಿದ್ರಂತೆ ಈ ಜೆಡಿಎಸ್ ಅಂದನು ಹಾಕಿದ್ವಿ ಅವರು ಇಮ್ರಾನ್ ಪಾಷಾ ಅವರು ಕ್ಯಾಂಡಿಡೇಟ್ ಆಗಿ ಅವರು ಬಿಫಾರ್ಮ್ ತಗೊಂಡು ಬಂದು ಹಾಕಿದ್ದಾರೆ ನನಗೆ ಇನ್ನೂ ಬಿಫಾರ್ಮ್ ಸಿಕ್ಕಿಲ್ಲ ಅದು ಪ್ರೊಸೀಜರ್ ಏನಿದೆ ಹಾಕಿ ಅಂತ ಹೇಳಿದ್ರು ಹಾಕಿದಿನಿ ಕೊಟ್ರೆ ಒಳ್ಳೇದು ಕೊಟ್ಟಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸರ್ ಏನ ಕಾಂಗ್ರೆಸ್ ನಾಯಕರು ಏನ ಕರೆದೆ ನಿಮಗೆ ಸಂಧಾನ ಕರ್ದಾರ ಅಂತ ಏನ ಮಾತು ಬಂತು ಎಲ್ಲಾದ್ರೂ ಏನು ಮಾಡ್ತೀರಾ ಎಲ್ಲ ಬಂದು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕಾಂಗ್ರೆಸ್ ಅಲ್ಲಿ ಇರೆ ನಿಮಗೆ ಬೇಕಾದ್ರೆ ರಾಜ್ಯಸಭಾ ಕೊಡ್ತೀನಿ ಇಲ್ಲ ನಿಮಗೆ ಎಂಎಲ್ಸಿ ಕೊಡ್ತೀನಿ ಫಸ್ಟ್ ನಿಮಗೆ ಏನು ಬೇಕು ರೈಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಎಲ್ಲ ಡೆಲ್ಲಿಯಿಂದ ಅಲ್ಲ ಹೇಳಿದ್ರು ವೇಣುಗೋಪಾಲ್ ಸಾಹೇಬ್ ಅಂತ ಕೇಳಿದ್ರು ಡೆಲ್ಲಿಯಲ್ಲಿ ಹೇಳಿ ಭಾಳ ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಸರ್ ನಾನು ನಮ್ಮ ಕ್ಷೇತ್ರ ಜನಕ್ಕೆ ಮಾತು ಕೊಟ್ಬಿಟ್ಟಿದ್ದೀನಿ ಆ ಮಾತನ್ನು ಉಳಿಸ್ಕೋಬೇಕು ನಾನು ಓಡ್ ಬಂದುಬಿಟ್ರೆ ನೀವು ಹೇಳೋ ಥರ ನನ್ನ ಎಮ್ ಎಲ್ ಸಿನೋ ಇಲ್ಲ ರಾಜ್ಯಸಭಾನು ನಾನು ತಗೊಂಡ್ಬಿಟ್ಟು ಬಂದು ನನ್ನ ಕ್ಷೇತ್ರದ ಜನಕ್ಕೆ ಅನ್ಯಾಯ ಮಾಡಿ ಅವ್ರಿಗೆ ಮೋಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಮಾತು ಕೊಟ್ಬಿಟ್ಟಿದ್ದೀನಿ ಮಾತು ಪ್ರಕಾರ ನಡ್ಕೋಬೇಕು ನನ್ನನ್ನು ನಂಬ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದ ಜನ ಆ ಜನಕ್ಕೆ ಸೇವೆ ಮಾಡಬೇಕಂತ ನಾನು ಇವಾಗ ಈ ರಾಜ್ಯಸಭಾನು ಬೇಡ ನನಗೆ ಪ್ರೇಮ್ ಮಿನಿಸ್ಟರ್ ಕೊಟ್ಟರೂ ನನಗೆ ಬೇಕಾಗಿಲ್ಲ ನನ್ನ ಕ್ಷೇತ್ರದ ಜನ ನಾನು ಎಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಅಲ್ಲೇ ನಾನು ಸಾವಬೇಕು ಆ ಮಣ್ಣಲ್ಲೇ ಸಾವಬೇಕು ಅದು ಬಿಟ್ಟು ನಾನು ಬೇರೆ ಯಾವ ಕಡೆನೂ ಹೋಗೋದಿಲ್ಲ ನಿನ್ನೆ ಬ್ಯಾಕ್ ಟು ಬ್ಯಾಕ್ ರೇಡ್ಗಳಾಯಿತು ಸರ್ ರೇಡ್ಗಳಿಗೆ ಎಲೆಕ್ಷನ್ ಏನಾದರೂ ಸಂಬಂಧ ಇದೆಯಾ ಅಥವಾ ಬಾಬುನ್ ಕಟ್ಟಬೇಕು ಅಂತ ಏನಾದರೂ ಈ ಥರ ಇಲ್ಲ ಇಲ್ಲ ಇವಾಗ ಹೆಸರುಗಳು ಹೇಳೋ ಬೇಡ ಗೊತ್ತು ಯಾರ್ಯಾರು ನಿಮಗೆ ಅರ್ಥ ಆಗುತ್ತೆ ನಾನು ಅದು ಹೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಆದ್ದರಿಂದ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇದಕ್ಕೆ ಜನ ನೋಡ್ತಾ ಇದ್ದಾರೆ ನನ್ನ ಮೇಲೆ ಒಂದು ವರ್ಷ ಹೋರಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಕ್ಷೇತ್ರದ ನಾಯಕರೇ ಈ ಕೆಲಸ ಮಾಡ್ತಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಯಾರು ಯಾರಿರ್ಬೋದು ಅದು ಹೆಸರು ನಿಮಗೆ ಗೊತ್ತದು ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ನಿಮಗೆ ಗೊತ್ತು ನಾವು ಅದು ದೊಡ್ಡ ಮನುಷ್ಯ ಎಲ್ಲಿ ಇದ್ದೀವಿ ಪಾಠ ಕಲ್ತ್ಕೊಡೋಕ್ಕೆ ಪಾಠ ಕಲ್ತ್ಕೊಡೋದಿಲ್ಲ ಈ ಕ್ಷೇತ್ರದ ಜನ ಪಾಠ ಕಲ್ತ್ಕೊಡ್ತಾರೆ ನಾನು ಪಾಠ ಕಲ್ತ್ಕೊಡಲ್ಲ ಬಿಜೆಪಿನವ್ರು ಏನು ಪಾಪ ನನಗೆ ಏನು ಮಾಡಿಲ್ಲ ಸರ್ ಸುಮ್ಮನೆ ಅವ್ರ ಬಗ್ಗೆ ಏನು ಮಾಡಬೇಕು ನಮ್ಮ ಮನೆಯಲ್ಲಿ ಇರೋವರೇ ನಮಗೆ ನನಗೆ ತೊಂದರೆ ಕೊಡ್ತಾ ಇರೋದು ಒಂದೇ ವರ್ಷದಲ್ಲಿ ಯಾವತ್ತು ನಾನು ಬಿಸ್ನೆಸ್ ಮಾಡಿಕೊಂಡು ಭಾಳ ಚೆನ್ನಾಗಿದೆ ಭಾಳ ಹ್ಯಾಪಿಯಾಗಿದೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಕೊಂಡು ನಾನು ಯಾರಿಗೂ ಕೈ ಯಾರಿಗೂ ಕಾಣ್ದಂಗೆ ಹೆಲ್ಪ್ ಮಾಡಿಕೊಂಡು ಚೆನ್ನಾಗಿದೆ ಯಾವತ್ತು ನಾನು ಚಾರಿಟಿ ಕೊಡೋಕ್ಕೆ ಬಂದು ಆವತ್ತಿಂದ ನನಗೆ ಆಗ್ತಾ ಇರೋ ತೊಂದರೆಗಳು ತಾವೇ ನೋಡ್ತಾ ಇದ್ರು ಒಂದೇ ವರ್ಷದಲ್ಲಿ ಫಸ್ಟು ಒಂದು ವರ್ಷ ಮುಂದೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ಅದಾಗಿ 4 ತಿಂಗಳಾದಮೇಲೆ ಇಡಿ ರೈಡ್ ಆಯಿತು ಅದಾಗಿ 8 ತಿಂಗಳ ಮೇಲೆ ತಿರ್ಗಾ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು ನಾನು ಹೇಳಿದೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಏನಪ್ಪ ನನ್ನ ಹತ್ರ ಏನಿದೆ ಅಂತ ಬರ್ತೀರಾ ನೀವು ದಯವಿಟ್ಟು ಯಾಕೆ ಬರ್ತೀರಾ ಬರ್ತೀವಿ ನನ್ನ ಹತ್ರ ಏನೂ ಸಿಗೋದಿಲ್ಲ ನೀವು ಏನು ಯಾಕೆ ತೊಂದರೆ ಕೊಡ್ತೀರಾ ನನಗೆ ಬಂದು ಒಂದೇ ವರ್ಷಕ್ಕೆ ಮೂರು ಮೂರು ಟೈಮು ನೀವು ರೈಡ್ ಮಾಡಿದ್ದೀರಾ ಇದೆಲ್ಲ ನಿಮಗೆ ನಾಯನ್ನ ನಾನು ಒಬ್ಬನೇ ಸಿಕ್ಕಿರೋದ ನನಗೆ ನಾನು ಒಬ್ಬನೇ ಸರ್ ಈಗ ಕೊನೆಯದಾಗಿ ಕೇಳಿ ಕೇಳಿ ಅಲ್ಲಿ ಮುಸ್ಲಿಂ ಮುಖಂಡರು ಹಾಂ ಸರ್ ಬಿಜೆಪಿನ ಒಳಗೋಸ್ಕಂತ ನಿಮ್ಮ ಅಜೆಂಡಾ ಇರೋದು ಅದೆಲ್ಲ ನಿಮ್ಮ ಅಜೆಂಡಾ ಇರೋದು ಅದು ಸರ್ ಯಾಕಂದ್ರೆ ನಿಮ್ಗೆ ಜಾಸ್ತಿ ಬೆಂಬಲ ಇರೋದು ಕೂಡ ಮುಸ್ಲಿಂ ಓಟ್ಗಳೇ ಸರ್ ನನಗೆ ಒಂದು ಕಡೆ ಕ್ಷೇತ್ರದಲ್ಲಿ ನೀವು ಬರೀ ಮುಸಲ್ಮಾನಗಳೇ ಸುಮಾರು 7-8 ಜನ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಮತ್ತೆ ನಿಮಗೆ ಬಿಜೆಪಿಗೆ ದಾರಿ ಮಾಡಿಕೊಟ್ಟಂಗ ನಾನು ಬೇರೆಯವ್ರು ಹೇಳೋ ಥರ
ಬಿಜೆಪಿ ಬಗ್ಗೆ ಹಿಂಗೆ ಹಂಗೆ ಅವ್ರಿಗೆ ವೋಟ್ ಕೊಡಬೇಡಿ ಇದು ಮಾಡಬೇಡಿ ಅಂತ ನಾನು ಹೇಳೋವನಲ್ಲ. ಯಾಕಂದರೆ ನನಗೆ ಹಿಂದೂ ಮುಸ್ಲಿಂ ಎಲ್ಲ ನನ್ನ ಅವ್ರ ಜೊತೆಗೆ ಸಂಪಾದನೆ ಮಾಡಿ ನಾನು ದೊಡ್ಡ ಮನುಷ್ಯ ಆಗಿದ್ದೀನಿ. ಎಲ್ಲ ಋಣ ಇದೆ ಅವ್ರು ತೀರ್ಸೋಕ್ಕೆ. ತಮಿಳಿನ್ಸ್ ಇದ್ದಾರೆ, ಕನ್ನಡಿಗರು ಇದ್ದಾರೆ, ಅವರೆಲ್ಲ ನನಗೆ ಕೆಲಸ ಕೊಟ್ಟಿದ್ದಾರೆ, ಸಂಪಾದನೆ ಕೊಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಕೊಟ್ಟಿದ್ದಾರೆ. ಅವ್ರು ಆ ಋಣ ನಾನು ತೀರ್ಸೋಕ್ಕೆ ಅವ್ರು ಬಿ ಜೆ ಪಿ ಅವ್ರು ಇರಲಿ, ಜೆ ಡಿ ಎಸ್ ಅವರು ಇರಲಿ, ಕಾಂಗ್ರೆಸ್ ಅವರು ಇರಲಿ, ಇಂಡಿಪೆಂಡೆಂಟ್ ಅವರು ಇರಲಿ, ಯಾರ ಬಗ್ಗೆನೂ ನಾನು ಹೇಳೋಕ್ಕೆ ಹೋಗಲ್ಲ. ನನ್ನ ಕ್ಷೇತ್ರದ ಜನ, ನಾನು ಒಂದೇ ಮಾತು ಹೇಳೋದು, ನನ್ನ ಕ್ಷೇತ್ರದ ಜನ ದೇವರಂಥ ಜನ, ಅವರು ನನ್ನ ಕೈ ಬಿಡಲ್ಲ ಅಂತ ನನಗೆ ನಂಬಿಕೆ ಇದೆ. ನಾನು ಏನು ಇಲ್ಲಿ ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ, ಸಂಪಾದನೆ ಮಾಡಿರೋದು ಕೊಡೋಕ್ಕೆ ಬಂದಿದ್ದೀನಿ, ಅವ್ರಿಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ. ನೀವು ಮೀಡಿಯಾ ಬ್ರದರ್ಸು ಎಲ್ಲ, ಒಂದು ನಿಮಿಷ ಮೀಡಿಯಾ ಬ್ರದರ್ಸು, ನಾನು 2 ದಿವಸದಿಂದ ರಾತ್ರಿ ಹಾಕಲು ರಾತ್ರಿ 3-4 ಗಂಟೆವರೆಗೂ ತಾವಿದ್ರಿ. ಅದಕ್ಕೆ ನಿಮಗೆ ನಾನು ಕೈ ಎತ್ತು ನಮ್ಮ ಕಾರ್ಡ್ ಹತ್ರ ಪ್ರೇಯರ್ ಮಾಡ್ತೀನಿ, ನಿಮಗೆಲ್ಲ ಒಳ್ಳೇದಾಗಬೇಕು. ನಾನು ಮಾಡಿರೋ ತಪ್ಪಿಗೆ ನಿಮಗೆ ಕ್ಷಮೆ ಕೇಳ್ತೀನಿ. ನನಗೆ